ಚಾಲೆಂಜ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಕೂಲಿಂದ ಇರೋದು ಮ್ಯೂಸಿಯಂ ತಡ್ಕ ಜೊತೆಗೆ ಮೊನ್ನೆ ನಿಮಗೂ ಕೂಡ ಮೇಲ್ ಬಂದಿತ್ತು ಸರ್, ಬೆದರಿಕೆ ಮೇಲ್ ಬಂದಿದೆ ಸರ್. ನೋಡಿ, ಇದು ಬರ್ತಾನೆ ಇದೆ ನಮಗೆ, ಇಂತಹದ್ದೇ ಚಾಲೆಂಜಸ್ ನಮಗಿರೋದು. ಯಾಕೆಂದರೆ ನಮಗೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳೇನಿರುತ್ತೆ ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್, ಟೆಕ್ ಇನ್ಸ್ಟಿಟ್ಯೂಟ್ ಏನಿರುತ್ತೆ, ಅವರು ನಮಗೆ ಕೋಆಪರೇಟ್ ಮಾಡಬೇಕು. ಈಗ ಉದಾಹರಣೆಗೆ ಗೂಗಲ್ನವರು ಅಥವಾ ಫೇಸ್ಬುಕ್ನವರು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರತಕ್ಕಂಥವ್ರು ನಮಗೆ ಕೋಆಪರೇಟ್ ಮಾಡಿ ಆರಿಜಿನ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ತದೆ. ಈಗ ನಿನ್ನೆ ಬಂದಿರತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಏನೋ ಊಹೆ ಮಾಡ್ತೀವಿ ಅಷ್ಟೇ. ಹಿಂದೆ 35-40 ಶಾಲೆಗಳಿಗೆ ಇದೇ ರೀತಿ ಮೇಲ್ ಬಂದಿತ್ತು, ಬಾಂಬ್ ಇಡ್ತೇವೆ, ಬ್ಲಾಸ್ಟ್ ಮಾಡ್ತೇವೆ ಹಾಗೆ ಅಂತೇಳಿ. ಇವತ್ತು ಕೂಡ ನಿನ್ನೆ ಮುಖ್ಯಮಂತ್ರಿಗಳಿಗೆ, DCMಗೆ, ನಮಗೆಲ್ಲರಿಗೂ ಕೂಡ ಬಂದಿದೆ. ಅದನ್ನು ವೆರಿಫೈ ಮಾಡ್ತೀವಿ. ಇಂಥದ್ದನ್ನು ನಮಗೆ ಚಾಲೆಂಜಸ್ ಇರ್ತಕ್ಕಂಥದ್ದು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಈ ರೀತಿ ಚಾಲೆಂಜಸ್ಗಳನ್ನೇ ನಾವು ಭೇದಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಅದು ಇಂಟರ್ನ್ಯಾಷನಲ್ ಇನ್ ನೇಚರ್. ನಾವು ಬರೀ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಆಗೋದಲ್ಲ ಇದು, ಇಟ್ ಈಸ್ ಇಂಟರ್ನ್ಯಾಷನಲ್ ಇನ್ ನೇಚರ್. ಬೆದರಿಕೆ ಮೇಲೆ ಬಗ್ಗೆ ಅಲ್ಲ, ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೇವೆ. ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ಮತ್ತು ವೆರಿಫೈ ಮಾಡ್ತಾ ಇದೀವಿ ಎಲ್ಲಿಂದ ಬಂದಿದೆ. ನಿಮಗೂ ಕೂಡ ಮೇಲ್ ಬಂದಿತ್ತು ಸರ್, ಬೆದರಿಕೆ ಮೇಲ್ ಬಂದಿದೆ ಸರ್. ನೋಡಿ, ಇದು ಬರ್ತಾನೆ ಇದೆ ನಮಗೆ, ಇಂತಹದ್ದೇ ಚಾಲೆಂಜಸ್ ನಮಗಿರೋದು. ಯಾಕೆಂದರೆ ನಮಗೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳೇನಿರುತ್ತೆ ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್, ಟೆಕ್ ಇನ್ಸ್ಟಿಟ್ಯೂಟ್ ಏನಿರುತ್ತೆ, ಅವರು ನಮಗೆ ಕೋಆಪರೇಟ್ ಮಾಡಬೇಕು. ಈಗ ಉದಾಹರಣೆಗೆ ಗೂಗಲ್ನವರು ಅಥವಾ ಫೇಸ್ಬುಕ್ನವರು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರತಕ್ಕಂಥವ್ರು ನಮಗೆ ಕೋಆಪರೇಟ್ ಮಾಡಿ ಆರಿಜಿನ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ತದೆ. ಈಗ ನಿನ್ನೆ ಬಂದಿರತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಏನೋ ಊಹೆ ಮಾಡ್ತೀವಿ ಅಷ್ಟೇ. ಹಿಂದೆ 35-40 ಶಾಲೆಗಳಿಗೆ ಇದೇ ರೀತಿ ಮೇಲ್ ಬಂದಿತ್ತು, ಬಾಂಬ್ ಇಡ್ತೇವೆ, ಬ್ಲಾಸ್ಟ್ ಮಾಡ್ತೇವೆ ಹಾಗೆ ಅಂತೇಳಿ. ಇವತ್ತು ಕೂಡ ನಿನ್ನೆ ಮುಖ್ಯಮಂತ್ರಿಗಳಿಗೆ, DCMಗೆ, ನಮಗೆಲ್ಲರಿಗೂ ಕೂಡ ಬಂದಿದೆ. ಅದನ್ನು ವೆರಿಫೈ ಮಾಡ್ತೀವಿ. ಇಂಥದ್ದನ್ನು ನಮಗೆ ಚಾಲೆಂಜಸ್ ಇರ್ತಕ್ಕಂಥದ್ದು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಈ ರೀತಿ ಚಾಲೆಂಜಸ್ಗಳನ್ನೇ ನಾವು ಭೇದಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಅದು ಇಂಟರ್ನ್ಯಾಷನಲ್ ಇನ್ ನೇಚರ್. ನಾವು ಬರೀ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಆಗೋದಲ್ಲ ಇದು, ಇಟ್ ಈಸ್ ಇಂಟರ್ನ್ಯಾಷನಲ್ ಇನ್ ನೇಚರ್. ಬೆದರಿಕೆ ಮೇಲೆ ಬಗ್ಗೆ ಅಲ್ಲ, ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೇವೆ. ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ಮತ್ತು ವೆರಿಫೈ ಮಾಡ್ತಾ ಇದೀವಿ ಎಲ್ಲಿಂದ ಬಂದಿದೆ. ನಿಮಗೂ ಕೂಡ ಮೇಲ್ ಬಂದಿತ್ತು ಸರ್, ಬೆದರಿಕೆ ಮೇಲ್ ಬಂದಿದೆ ಸರ್. ನೋಡಿ, ಇದು ಬರ್ತಾನೆ ಇದೆ ನಮಗೆ, ಇಂತಹದ್ದೇ ಚಾಲೆಂಜಸ್ ನಮಗಿರೋದು. ಯಾಕೆಂದರೆ ನಮಗೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳೇನಿರುತ್ತೆ ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್, ಟೆಕ್ ಇನ್ಸ್ಟಿಟ್ಯೂಟ್ ಏನಿರುತ್ತೆ, ಅವರು ನಮಗೆ ಕೋಆಪರೇಟ್ ಮಾಡಬೇಕು. ಈಗ ಉದಾಹರಣೆಗೆ ಗೂಗಲ್ನವರು ಅಥವಾ ಫೇಸ್ಬುಕ್ನವರು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರತಕ್ಕಂಥವ್ರು ನಮಗೆ ಕೋಆಪರೇಟ್ ಮಾಡಿ ಆರಿಜಿನ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ತದೆ. ಈಗ ನಿನ್ನೆ ಬಂದಿರತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಏನೋ ಊಹೆ ಮಾಡ್ತೀವಿ ಅಷ್ಟೇ. ಹಿಂದೆ 35-40 ಶಾಲೆಗಳಿಗೆ ಇದೇ ರೀತಿ ಮೇಲ್ ಬಂದಿತ್ತು, ಬಾಂಬ್ ಇಡ್ತೇವೆ, ಬ್ಲಾಸ್ಟ್ ಮಾಡ್ತೇವೆ ಹಾಗೆ ಅಂತೇಳಿ. ಇವತ್ತು ಕೂಡ ನಿನ್ನೆ ಮುಖ್ಯಮಂತ್ರಿಗಳಿಗೆ, DCMಗೆ, ನಮಗೆಲ್ಲರಿಗೂ ಕೂಡ ಬಂದಿದೆ. ಅದನ್ನು ವೆರಿಫೈ ಮಾಡ್ತೀವಿ. ಇಂಥದ್ದನ್ನು ನಮಗೆ ಚಾಲೆಂಜಸ್ ಇರ್ತಕ್ಕಂಥದ್ದು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಈ ರೀತಿ ಚಾಲೆಂಜಸ್ಗಳನ್ನೇ ನಾವು ಭೇದಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಅದು ಇಂಟರ್ನ್ಯಾಷನಲ್ ಇನ್ ನೇಚರ್. ನಾವು ಬರೀ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಆಗೋದಲ್ಲ ಇದು, ಇಟ್ ಈಸ್ ಇಂಟರ್ನ್ಯಾಷನಲ್ ಇನ್ ನೇಚರ್. ಬೆದರಿಕೆ ಮೇಲೆ ಬಗ್ಗೆ ಅಲ್ಲ, ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೇವೆ. ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ಮತ್ತು ವೆರಿಫೈ ಮಾಡ್ತಾ ಇದೀವಿ ಎಲ್ಲಿಂದ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.